ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ದಿನವ ಬಂಜೆಯ ಮಾಡಬೇಡ. ಕವಿ ರಾಘವಾಂಕ ಹೇಳಿದ ಮಾತು ಇದು. ಇದನ್ನ ಆವಾಗವಾಗ ಜ್ಞಾಪಿಸ್ಕೊಳ್ತಾ ಇರ್ತೇನೆ ನಾನು, ಏಕೆಂದ್ರೆ ನಮ್ಮ ಬದುಕು ಎಂದರೆ ಅನೇಕ ದಿನಗಳ ಮೊತ್ತವೇ ಆಗಿದೆ. ಇಡೀ ಬದುಕನ್ನ ಒಂದೇ ಸರಿಗೆ ನಾವು ಹಿಡಿದುಕೊಳ್ಳಲಿಕ್ಕೆ, ಹ್ಯಾಂಡಲ್ ಮಾಡಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ದಿನಕ್ಕೆ, ದಿನದಲ್ಲಿ, ಆ ದಿನವನ್ನ, ಆ ದಿನದಲ್ಲಿರುವ 24 ಗಂಟೆಗಳನ್ನ ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯತೆ ಇದೆ. ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ, ನಾನು ಇದನ್ನ ಟೆಂಪರರಿ ಡೇಟ್ ಆಫ್ ಬರ್ತ್ ಅಂತಾನೆ ಹೇಳೋದನ್ನ, ರಾತ್ರಿ ಮಲಗಿಕೊಳ್ಳೋದನ್ನ ಟೆಂಪರರಿ ಡೇಟ್ ಆಫ್ ಡೆತ್ ಅಂತ ಹೇಳ್ತಾನೆ. ಅಂದರೆ ನಾವು ಎಚ್ಚರವಿರುವ ಸಂದರ್ಭಗಳನ್ನು ಸರಿಯಾದ ರೀತಿಯಲ್ಲಿ, ಸೂಕ್ತವಾದ ರೀತಿಯಲ್ಲಿ, ಯೋಜಿತ ರೀತಿಯಲ್ಲಿ, ನಾವು ಬಯಸಿದ ರೀತಿಯಲ್ಲಿ ಬದುಕನ್ನು ಅನುಭವಿಸಬೇಕು. ದಿನವ ಬಂಜೆಯ ಮಾಡಬೇಡ. ಆ ದಿನವನ್ನು ಫಲವತ್ತಾದಂತಹ, ರುಚಿಕಟ್ಟಾದಂತಹ, ಆಸ್ವಾದಿಸುವಂತಹ, ಸಂತೋಷಭರಿತವಾದಂತಹ ದಿನವನ್ನಾಗಿ ಮಾಡಿಕೊಳ್ಳಬೇಕಾದರೆ ನಾವು ಅನುಕ್ಷಣ ಅನುಭವಿಸಬೇಕು. ಈ ವಿಚಾರದ ಬಗ್ಗೆ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ May 9, 2021 ಅಲ್ಲಿ ಭಾಗವಹಿಸಿರುವ ನಮ್ಮ ಸ್ನೇಹಿತರು ಏನ್ ಹೇಳ್ತಾರೆ, ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಶ್ವೇತಾ ಅವ್ರಿಗೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಶ್ವೇತಾ ಅವರೇ, ಈ ವಿಷಯದ ಬಗ್ಗೆ ತಮ್ಗೇನ್ ಅನ್ಸುತ್ತೆ? ನಮಸ್ಕಾರ ಸರ್. ದಿನವ ಬಂಜೆ ಮಾಡಬೇಡ ಎನ್ನುವ ಪದ ನಮ್ಮೆಲ್ಲರಿಗೂ ತುಂಬಾ ಅತ್ಯವಶ್ಯಕವಾದ ಪದ. ಅಂದರೆ ನಮ್ಮ ಜೀವನದಲ್ಲಿ ಒಂದೊಂದು ನಿಮಿಷ ಕೂಡ ಚಿನ್ನದ ಹಾಗೆ, ಅದಕ್ಕೆ ಅದರದೇ ಆದಂತ ಒಂದು ಬೆಲೆ ಇರುತ್ತದೆ. ಎಂದರೆ ನಮ್ಮ ಪ್ರತಿದಿನದ ಸಮಯವು ಬಹಳ ಅಮೂಲ್ಯವಾದದ್ದು, ಏಕೆಂದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲಾಗುವುದಿಲ್ಲ. ಉದಾಹರಣೆಗೆ, ಪ್ರತಿಯೊಂದು ನಿಮಿಷವು ಚಿನ್ನದಂತೆ ಬೆಲೆ ಬಾಳುವಂತದ್ದು. ಅಂದಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸಬೇಕು. ಇಲ್ಲದೆ ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡುವವರಿಗೆ ಅನ್ವಯಿಸುತ್ತದೆ, ಹಾಗೂ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತದೆ. ಇತರೆ ದಿನದ ಕೆಲಸ ಮಾಡುವವರಿಗೂ ಅನ್ವಯಿಸುತ್ತದೆ. ಮತ್ತು ಪ್ರತಿದಿನ ನಿರಂತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವವರಿಗೂ ಅನ್ವಯಿಸುತ್ತದೆ. ಹೇಳಿ, ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶ್ವೇತಾ ಅವರೇ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಈಗ ನಮ್ಮ ಶಂಕರ್ ಅವರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ನೋಡೋಣ. ಎಸ್ ಶಂಕರ್. ನಮಸ್ಕಾರ. ನಾನು ಜನರಲ್ ಆಗಿ ಕೇಳ್ತೀನಿ ಅನ್ಸುತ್ತೆ, ಪ್ಲೀಸ್ ಬೈ ದ ಟಿಕೆಟ್ಸ್ ಬಿಫೋರ್ ದ ಟ್ರೈನ್ ಲೀವ್ಸ್ ಅಂತ. ಸೊ ಇದ್ರಲ್ಲಿ ಅರ್ಥ ಏನಿದೆ ಅಂದ್ರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳೋದು. ಯು ಶುಡ್ ಪ್ಲಾನ್ ದ ಆಕ್ಟಿವಿಟೀಸ್ ಅಂಡ್ ಎಕ್ಸಿಕ್ಯೂಟ್ ದ ವೇ ಯು ವಾಂಟ್. ಸಮ್ಟೈಮ್ಸ್ ಇನ್ ರಿಯಲ್ ಲೈಫ್ ಇಟ್ ಮೇ ನಾಟ್ ಹ್ಯಾಪನ್, ಬಟ್ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿದ್ರೆ ಅದು ಕೊನೆಗೆ ನಿಜವಾಗ್ಲೂ ನಿಮ್ಮ ರಿಸಲ್ಟ್ ಅಚೀವ್ಮೆಂಟ್ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಂಕರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಹನುಮೇಶ್ ಬಂಡಿ ಅವರು ಏನ್ ಹೇಳ್ತಾರೆ ಕೇಳೋಣ. ಯಾಕಂದ್ರೆ ಈ ವಿಷಯ ಇದೆಯಲ್ಲ, ಇದೊಂಥರ ತುಂಬಾ ಮಾರ್ಮಿಕವಾಗಿ ನಮ್ಮ ಕವಿ ರಾಘವಾಂಕ ಹೇಳಿದ್ದಾರೆ. ಬಂಜೆ ಅಂತ ಅಂದ್ರೆ ಅಲ್ಲಿ ಮಕ್ಕಳಿಲ್ಲದ ಅವಳು ಅಂತ ನಾವು ಆಕೆಯನ್ನ ದೂರೋದಲ್ಲ, ಅದು ಬೇರೆ ಬೇರೆ ಕಾರಣಗಳಿಗಾಗಿರುತ್ತೆ. ಆದ್ರೆ ಇಲ್ಲಿ ನಮ್ಮನ್ನ ನಾವು ದೂರ್ಕೊಳ್ಳಕ್ ಸ್ಕೋಪ್ ಇದೆ. ಯಾಕೆ? ನಮ್ಮ ದಿನ ನಮ್ಮ ಕೈಯಲ್ಲಿ ಇದೆ. ಏನಂತೀರಾ ಹನುಮೇಶ್? ಸರ್, ಶುಭೋದಯ. ಈ ಒಂದು ಕವಿ ರಾಘವಾಂಕ ಅವರು ಹೇಳ್ತಕ್ಕಂಥ ಈ ಒಂದು ಶಬ್ದ ಅತ್ಯಂತ ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇದೆ ನನಗೆ. ಜೀವನವನ್ನ 4 ಭಾಗಗಳಾಗಿ ನಾವು ಯಾವ ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ, ಆ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ಏಜ್ನವರು ಯಾವ್ಯಾವ ರೀತಿಯಲ್ಲಿ ಶ್ರಮ ಪಡಬೇಕು, ಆ ಕರೆಕ್ಟ್ ಆಗಿ ನಾವು ಶ್ರಮ ಪಟ್ರೆ ಖಂಡಿತವಾಗಿ ಆ ಒಂದು ಅವಧಿ ವೇಸ್ಟ್ ಆಗುದಿಲ್ಲ. ಜೀವನದ ಯಶಸ್ಸನ್ನು ಅವಶ್ಯವಾಗಿ ಮುಟ್ಟಬಹುದು, ಇಲ್ಲದೆ ಹೋದ್ರೆ ಮುಟ್ಟೋಕ್ ಸಾಧ್ಯ ಇಲ್ಲ. ಅದು ಒಂದು ವಾಕ್ಯ ಇದೆಯಲ್ಲ ಸರ್, ನಾಳೆ ಕೆಲಸವನ್ನ ಹಿಂದೆ ಮಾಡಿ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಇವಾಗ ನನಗೆ ಚೇಂಜ್ ಅನಿಸ್ತಾ ಇದೆ. ಹಿಂದಿನ ಕೆಲಸವನ್ನು ಈಗಲೇ ಮಾಡಬೇಕು ಅಂದ್ರೆ ಮಾತ್ರ ನಾವು ನಿರ್ದಿಷ್ಟವಾದ ಈ ಒಂದು ಅವ್ರ ರಾಘವಾಂಕರು ಹೇಳಿದ ಒಂದು ವಾಕ್ಯಕ್ಕೆ ಇದು ನನಗೆ ಈ ಒಂದು ಶಬ್ದ ಬಹಳ ಕರೆಕ್ಟ್ ಅನ್ಸ. ಅಂದ್ರೆ ಇವತ್ತಿನ ಕೆಲಸ ಈಗಲೇ ಮಾಡಬೇಕು ಅಂದ್ರೆ ನಾವು ನಾಳೆ ಮತ್ತೆ ಬೇರೆ ಕೆಲಸಗಳಿಗೆ ಪ್ಲಾನ್ ಮಾಡಿ ತುಂಬಾ ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡಿಸೋದ್ರಲ್ಲಿ ಆಗಿರ್ಬೋದು, ಅಥವಾ ನಾವು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಸಂಪಾದನೆ ಮಾಡೋದ್ರಾಗಿರ್ಬೋದು,
ಅಥವಾ ಸಾಮಾಜಿಕ ಸೇವೆಯನ್ನು ಮಾಡೋದ್ರಲ್ಲಾಗಿರ್ಬೋದು ಖಂಡಿತವಾಗಿ ಯಶಸ್ಸನ್ನು ಮಾಡಬಹುದು. ಆ ದಿನವನ್ನ ಖಂಡಿತ ಮರಳಿ ಈ ಸೂರ್ಯ ಇವತ್ತಿನ ಸೂರ್ಯ ಮತ್ತೆ ನಾಳೆ ಬರ್ತಾನೆ, ಆದ್ರೆ ನಿನ್ನೆ ನೋಡಿದ ದಿನಗಳು ನಮ್ಗೆ ಮತ್ತೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇಂದಿನ ದಿನವನ್ನ ಬಂಜೆ ಮಾಡಬೇಡ ಅಂತ ಕವಿ ರಾಘವಂಕ ಅವರು ಅತ್ಯಂತ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಸ್ ಅನಮೇಶ್, ಯು ಆರ್ ಕರೆಕ್ಟ್. ತುಂಬಾ ಚೆನ್ನಾಗಿ ಇದು ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರಿ. ನಮ್ಮ ಆನಂದ್ ಅವರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ. ಎಸ್ ಆನಂದ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ಬಂಜೆ ಮಾಡಬೇಡ, ಇದರ ಅರ್ಥ ಏನಾಗುತ್ತೆ ಅಂದ್ರೆ ನಾವು ಆ ದಿನದ ಆಕ್ಟಿವಿಟೀಸ್ ನಾವು ಆ ದಿನ ಏನಿರುತ್ತಲ್ಲ ಅದನ್ನ ಅವತ್ತೇ ಪೂರ್ಣ ಮಾಡಿದ್ರೆ, ಇಲ್ಲ ನಾವು ಲೇಜಿ ಮಾಡಿದ್ರೆ ನಾಳೆಗೆ ಹಾಕಿದ್ರೆ ಆ ದಿನಗಳು ಹಂಗೆ ಮುಂದೆ ಹೋಗುತ್ತಾ ಹೋಗುತ್ತವೆ. ಇದಕ್ಕೊಂದು ಎಕ್ಸಾಂಪಲ್, ಒಬ್ಬ ಅಧಿಕಾರಿ ಒಂದು 10 ಫೈಲ್ ಇರುತ್ತೆ, ಆ ದಿನ ಮುಗಿಸ್ಬೇಕಾಗಿರುತ್ತೆ, ಅದನ್ನ ನಾಳೆ 10 ಫೈಲ್ ಮಾಡೋಣ ಅಂದ್ರೆ ನಾಳೆ ಮಾಡೋಣ ಅಂದ್ರೆ ನಾಳೆ ಮತ್ತೆ 20 ಫೈಲ್ ಆಗಿರುತ್ತೆ. ಆ 20 ಫೈಲ್ ಅನ್ನ ಹಂಗೆ ಅದನ್ನ ಆಗಿದ್ರೆ ಅದನ್ನ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಆ ಒಂದನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಆ ಸಮಯವನ್ನ ಬಹಳಷ್ಟು ತೆಗೆದುಕೊಳ್ಳಕ್ಕೆ ಸಾಧ್ಯ ಇರುತ್ತೆ. ಥ್ಯಾಂಕ್ ಯು ಆನಂದ್. ತುಂಬಾ ಚೆನ್ನಾಗಿ ಈ ಪ್ರೊಕ್ರಾಸ್ಟಿನೇಷನ್ ಮುಂದೂಡುವಿಕೆ ಅನ್ನೋದು ಸರಿಯಿಲ್ಲ ಅಂದ್ರಿ. ನಾನಂತೂ ಈ ಮುಂದೂಡುವಿಕೆಯನ್ನ ರೋಗ ಅಂತಾನೆ ಕರೆದು ಬಿಡ್ತೇನೆ. ಇನ್ನು ನಮ್ಮ ವೆಂಕಟೇಶ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ವೆಂಕಟೇಶ್. ನಮಸ್ಕಾರ ಎಲ್ಲರಿಗೂ. ಸರ್, ಈ ದಿನವೂ ಬಂದೆಯೇ ಮಾಡಬೇಡ, ಈ ವಾಕ್ಯನೇ ತುಂಬಾ ಚೆನ್ನಾಗಿದೆ, ಅರ್ಥ ಗರ್ಭಿತವಾಗಿದೆ ಅನ್ಕೊಂತೀನಿ ನಾನು. ಪ್ರತಿಯೊಂದು ಕ್ಷಣನು ಮನುಷ್ಯನಿಗೆ ತುಂಬಾ ಅಮೂಲ್ಯವಾದದ್ದು ಅಂತ ನೆನ್ಸ್ಕೊಂತೇನೆ. ಈ ದಿನ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ತಾವು ಹೇಳಿದ ಹಾಗೆ ರಾತ್ರಿ ಮಲಗೋವರೆಗೂ ಯಾವುದೇ ಒಂದು ಕ್ಷಣನು ನಾವು ವ್ಯರ್ಥ ಮಾಡಿಕೊಳ್ಳದೆ ಅದನ್ನ ಸದುಪಯೋಗ ಮಾಡಿಕೊಂಡ್ರೆ, ಪ್ರತಿ ದಿನನು ಇದೇ ರೀತಿ ಮಾಡ್ಕೊಂಡ್ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ನಮ್ಮ ಸಾಧನೆಗಳನ್ನ ಒಂದು ಗುರಿ ತಲುಪೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳೋದು ಬಯಸ್ತೀನಿ ಸರ್. ನಾನು ತುಂಬಾ ಚೆನ್ನಾಗಿ ಹೇಳಿದ್ರಿ, ಸಾಧನೆ ಮಾಡೋದಕ್ಕೆ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು ನಮ್ಮ ಬಾಬು ಅವರು ಏನ್ ಹೇಳ್ತಾರೆ ಕಾರಣ. ಎಸ್ ಬಾಬು. ದಿನವ ಬಂಜೆಯ ಮಾಡದೆ ಪ್ರತಿ ದಿನ ನಾವು ಸಂತೋಷವಾಗಿ ಇರಬೇಕು ಅಂತಂದ್ರೆ, ನಾವು ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆ ಕ್ಷಣಗಳನ್ನ ನಾವು ಎಂಜಾಯ್ ಮಾಡಬಹುದು. ಈಗ ನಾವು ಈ ಕೆಲಸನ ನಾಳೆ ಮಾಡೋಣ ಅಂತ ಹೋದ್ರೆ, ನಾಳೆ ಮಾಡ್ತಾ ಅದು ಒಂದು ತಿಂಗಳಾಗುತ್ತೆ, ವರ್ಷಗಳು ಕಳೆಯುತ್ತೆ, ವರ್ಷಗಳೇ ಕಳೆದುಬಿಡುತ್ತೆ. ಅದಕ್ಕೆ ಪ್ರತಿ ದಿನ ಅವತ್ತಿನ ಕೆಲಸ ಅವತ್ತು ಮಾಡಿದ್ರೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೇನೆ. ಎಸ್ ಬಾಬು. ನಮ್ಮ ಪ್ರಿಯಾಂಕ್ ಏನ್ ಹೇಳ್ತಾರೆ? ನಮಸ್ತೆ ಸರ್. ಸೊ ಇವತ್ತಿನ ಟಾಪಿಕ್ ದಿನವ ಬಂಜೆಯ ಮಾಡಬೇಡ. ಯಾರೊಬ್ರು ಹೇಳಿದಾರೆ, ವಿ ಶುಡ್ ಲೀವ್ ಆಸ್ ಇಫ್ ಇಟ್ಸ್ ಎ ಲಾಸ್ಟ್ ಡೇ. ನಮ್ಮ ದಿನವನ್ನ ಅದೇ ನಮ್ಮ ಕೊನೆ ದಿನ ಅಂತ ಹೇಳಿ ಭಾವಿಸಿ ನಾವು ಜೀವಿಸ್ಬೇಕು ಅಂತ ಹೇಳಿದ್ದಾರೆ. ಇದರ ಅರ್ಥ ನಾವು ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು ಅಂತ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಪ್ಲಾನಿಂಗ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಪ್ರಯೋರಿಟೈಸ್ ಮಾಡಿ ರಿವ್ಯೂ ಇನ್ ದ ಮಾರ್ನಿಂಗ್ ಪ್ರಿವ್ಯೂ ಇನ್ ದ ಈವ್ನಿಂಗ್ ಅಂತ ಹೇಳಿ, ಪ್ರಿವ್ಯೂ ಇನ್ ದ ಮಾರ್ನಿಂಗ್ ರಿವ್ಯೂ ಇನ್ ದ ಈವ್ನಿಂಗ್ ಅಂತ ಹೇಳ್ತಾರಲ್ಲ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ದಿನವನ್ನ ಫಲವತ್ತಾಗಿ ಮುಂದೂಡಬಹುದು. ಹಾಗೇನೆ ನಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆ ಹ್ಯಾಬಿಟ್ಸ್ ಇರುತ್ತೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ಇನ್ಕಲ್ಕೇಟ್ ಮಾಡ್ಕೋಬೇಕು. ಕೆಲವೊಂದು ಹೇಳ್ಬೋದು ಅಂದ್ರೆ ಗೋಲ್ ಸೆಟ್ಟಿಂಗ್, ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಲೈಫ್ ವಿಥೌಟ್ ಎ ಗೋಲ್ ಇಸ್ ಲೈಕ್ ಎ ರೇಸ್ ವಿಥೌಟ್ ಎ ಫಿನಿಶ್ ಲೈನ್ ಅಂತ ಹೇಳ್ತಾರೆ. ನಮಗೆ ಫಿನಿಶ್ ಲೈನ್ ಗೊತ್ತಿಲ್ಲ ಅಂದ್ರೆ ನಮ್ಮ ದಿನವನ್ನ ಫಲವತ್ತಾಗಿ ಮುಂದೂಡೋದಕ್ಕೆ ಆಗೋದಿಲ್ಲ. ಹಾಗೇನೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನ ತೆಗೆದುಕೊಳ್ಳುವುದನ್ನ ಸಹ ನಾವು ಕಲಿಬೇಕು. ವಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಹಾಗೇನೆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ. ಹಾಗೆ ಸೆಲ್ಫ್ ಡೆವಲಪ್ಮೆಂಟ್, ನಾವು ಇವತ್ತೇನು ಇವತ್ತು ಈ ಪ್ರೋಗ್ರಾಮ್ ಜಾಯ್ನ್ ಆಗಿ ಏನ್ ಮಾತಾಡ್ತಾ ಇದೀವಿ, ಇದು ಒಂದು ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಗ್ರಾಮೇ. ಈ ತರ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೇನೆ ನಾವು ವಿ ಶುಡ್ ರೀಡ್ ಎ ಲಾಟ್, ಎಷ್ಟಾಗತ್ತೋ ಅಷ್ಟು ಸಾಧ್ಯವೋ ನಾವು ನಮ್ಮ ಜೀವನ ಓದಬೇಕು. ಇದು ನಮ್ಮ ಪ್ರತಿ ದಿವಸದಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಕೆಲವೊಮ್ಮೆ ನಾವು ರಿಸ್ಕ್ ಅನ್ನ ಸಹ ನಮ್ಮ ಲೈಫ್ ನಲ್ಲಿ ತೆಗೆದುಕೊಳ್ಬೇಕು. ವೇರ್ ದೇರ್ ಇಸ್ ಎ ರಿಸ್ಕ್ ದೇರ್ ಇಸ್ ಎ ರಿವಾರ್ಡ್. ಹಾಗೆನೆ ವಿ ಶುಡ್ ನೆವರ್ ಕ್ವಿಟ್. ನಾವೇನೋ ಒಂದು ಸಾಧನೆ ಮಾಡಲು ಹೊರಟಾಗ ನಾವು ಕ್ವಿಟ್ಟಿಂಗ್ ಮೈಂಡ್ನೇ ಇರಬಾರ್ದು. ಹಾಗೇನೆ ವಿ ಶುಡ್ ಫೈಂಡ್ ಎ ವೇ ಟು ವಿನ್. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಮೇಕರಿ ಸರ್ಕಲ್ಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ಮೆಜೆಸ್ಟಿಕ್ ಇಂದ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ, ಆರ್ ಟಿ ನಗರದಿಂದ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ, ಸದಾಶಿವ ನಗರದಿಂದ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ. ಸೊ ವಿ ಶುಡ್ ಆಲ್ವೇಸ್ ಫೈಂಡ್ ಎ ವೇ ಟು ವಿನ್. ವಿನ್ ಆಗ್ಲಿಕ್ಕೆ ನಮಗೆ ಎಷ್ಟು ಮಾರ್ಗಗಳಿದೆಯೋ ಅದನ್ನ ನಾವು ಕಂಡಿಡ್ಕೋಬೇಕಾಗತ್ತೆ. ಸೊ ಹಾಗೆ ಇದನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ದಿನಚರಿನಲ್ಲಿ ನಾವು ಅಳವಡಿಸ್ಕೊಂಡ್ರೆ ತುಂಬಾ ನಾವು ಸಾಧನೆ ಅಡಿಗೆ ಸಾಗುತ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ನಾನು ದಿನವ ಬಂಜೆ ಮಾಡಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಪ್ರಿಯಾಂಕ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಲೋಕೇಶ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಲೋಕೇಶ್.
ಎಲ್ಲರಿಗೂ ನಮಸ್ಕಾರ. ದಿನವ ಬಂಜಾಯ ಮಾಡಬೇಡ, ಇದು ರಾಗವಂಕನ ಸರಿಯಾದ ಅರ್ಥಪೂರ್ಣವಾದ ಪರಿಪೂರ್ಣವಾದ ಮಾತು ಅಂತ ಹೇಳ್ಬೋದು. ನನ್ನ ಅಂದ್ರೆ ಪ್ರತಿ ದಿನವೂ ನಾವು ಯಾವ್ಯಾವ ರೀತಿನೂ ಕಳೆದು ಬಿಡ್ತೀವಿ, ಅದು ಮಾಡೋ ತಪ್ಪು. ಅಂದ್ರೆ ನಾವು ಪ್ರತಿದಿನ ಒಂದು ಪ್ಲಾನ್, ಸರಿಯಾದ ಪ್ಲಾನ್ ಅಂದ್ರೆ ಒಂದು ಸೋಮವಾರ ಈ ಕೆಲಸ ಮಾಡ್ಕೋಬೇಕು ಅಂದ್ರೆ ಸೋಮವಾರ ದಿನ ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಮಧ್ಯಾಹ್ನದಿಂದ ಸಂಜೆ ಸಂಜೆವರೆಗೆ ಟೈಮ್ ಟೇಬಲ್ ಹಾಕೊಂಡು ನಾವು ಕೆಲಸ ಮಾಡ್ತು ಅಂತಂದ್ರೆ ಯಾವುದೇ ಕೆಲಸ ಆದ್ರೂ ಏಕಾಗ್ರತೆಯಿಂದ ನಾವು ಕೆಲಸ ನಿರ್ವಹಿಸಿ ಅದರಲ್ಲಿ ಏನಾದ್ರು ನಮ್ಗೆ ತೊಂದರೆ ಕಂಡು ಬಂದ್ರೆ ಅಂದ್ರೆ ನಮ್ಮ ಮನೇಲಿ ಹಿರಿಯರಿರ್ತಾರೆ, ಮಾರ್ಗದರ್ಶಕರು ಇರ್ತಾರೆ, ಗುರುಗಳು ಇರ್ತಾರೆ, ಮತ್ತೆ ನಮ್ಮ ಸ್ನೇಹಿತರುಗಳು ಸಹ ಇರ್ತಾರೆ. ಅವರ ಸರಿಯಾದ ಮಾರ್ಗದರ್ಶನ ಮಾಡ್ಕೊಂಡು ನಾವು ಅದನ್ನ ಯಾವ್ದೇ ಕೆಲಸ ಮಾಡಕ್ ತೊಂದರೆ ಆಯ್ತಿದ್ರು ಸಹ ಅವ್ರ ಮಾರ್ಗದರ್ಶನದಲ್ಲಿ ನಾವು ಸರಿಯಾದ ದಾರಿ ನಡೆದ್ರೆ ಮುನ್ನಡೆದು ಗೆಲುವನ್ನು ಸಹ ಪಡಿಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಲೋಕೇಶ್, ಥ್ಯಾಂಕ್ ಯು. ಈಗ ನಮ್ಮ ಚೆಂಗಲ್ ರಾಯರಿಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಚೆಂಗಲ್ ರಾಯ್. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನ ಅಂದ್ರೆ ಟೈಮ್, ಟೈಮ್ ಈಸ್ ಪ್ರೆಷಿಯಸ್, ಟೈಮ್ ಈಸ್ ಮನಿ ಅಂತ ಹೇಳಿಕೆ ಬಯಸ್ತೀನಿ. ಟೈಮ್ ಅಂಡ್ ಟೈಡ್ ವೈಟ್ಸ್ ಫಾರ್ ನನ್ ಅಂತ. ಯಾವುದೇ ನೀವು ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ಈ ಇರ್ತಿನ ದಿನ ಇದ್ದದ್ದು ಇರುತ್ತೆ, ಮುಗ್ದೋದ್ಮೇಲೆ ಮುಗ್ದೋಯ್ತು. ಆದ್ರಿಂದ ನಾವು ಯಾವುದು ದಿನವನ್ನು ಸಹ ಪ್ರತಿ ಕ್ಷಣವೂ ಸಹ ನಾವು ಅನುಭವಿಸ್ಬೇಕು ಅನ್ನೋದು ಬಹಳ ಮುಖ್ಯ. ನಾವು ಪೋಸ್ಟ್ ಪೋನ್ ಮಾಡೋದು ಇದೆಲ್ಲ ಇರಬಾರ್ದು. ನಮ್ಮ ಟೈಮ್ ಟೇಬಲ್ ಮಾಡ್ಕೊಂಡು ಪ್ರಯೋರಿಟೈಸ್ ಮಾಡ್ಕೊಂಡು ನಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡುವುದು ಬಹಳ ಮುಖ್ಯ. ಈ ಯಾರ್ಯಾರು ವ್ಯಕ್ತಿಗಳು ಸಮಯವನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೋ ಅವರು ಒಳ್ಳೆ ಸಾಧಕರಾಗಿದ್ದಾರೆ, ಅವರು ಒಳ್ಳೆ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೀನಿ. ನಾನು ನಮ್ಮ ಸಾಹೇಬರು ಬರೆದಿರ್ತಕ್ಕಂಥ ಜಯಪ್ರಕಾಶ್ ನಾಗ್ ಅಂತ ಹೇಳಿಯವರ ಅನುಕ್ಷಣ ಅನುಭವಿಸಿ ಪುಸ್ತಕದಲ್ಲಿ ನೋಡಿದಾಗ ಈ ಪದವು ನನಗೆ ಕಾಣಿಸ್ತು. ಇದು ಕವಿ ಕುಮಾರ್ ವ್ಯಾಸರು ಬರೆದಿರ್ತಕ್ಕಂಥದ್ದು, ಬಹಳ ಅದ್ಭುತವಾದಂತಹ ವಿಷಯ. ಮತ್ತೆ ಡಿ ವಿ ಜಿ ಅವರು ಬರೆದಿರ್ತಕ್ಕಂಥದ್ದು ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರ ಸಂದೇಹಗಳು ಬಹಳ ಅದ್ಭುತವಾಗಿದೆ. ನೀವು ಒಂದ್ಸಲ ಓದ್ಬಿಟ್ರೆ ಸಾಕು, ನಾವು ಟೈಮ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು, ಟೈಮಿನ ವಿಚಾರವಾಗಿ ನಾವು ಹೇಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಚೆಂಗಲ್ ರಾಯರೇ. ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು, ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ ಅನುಭವಗಳನ್ನ ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದೀರಿ. ಸ್ನೇಹಿತರೆ, ನಿಮ್ಗೆ ಈ ವಿಚಾರ ಹೇಗೆ ಅನ್ನಿಸ್ತು? ದಿನವ ಬಂಜೆಯ ಮಾಡಬೇಡ, ಈ ವಾಕ್ಯ ಎಷ್ಟು ಸೊಗಸಾಗಿದೆ, ಇದ್ರ ಬಗ್ಗೆ ನಿಮ್ಮ ಅನುಭವವನ್ನ ಕಾಮೆಂಟ್ ಮೂಲಕ ದಾಖಲಿಸಬೇಕು ಅಂತ ವಿನಂತಿ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಬಿಸ್ನೆಸ್ ಸ್ಪೀಕರ್ಸ್ ಯೂಟ್ಯೂಬ್ ಚಾನಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನೇಕ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅವ್ರನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಮಸ್ಕಾರ.